ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದಾಗಿ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಗೌರವಿಸಿ ಮಾಡುವ ನಮಸ್ಕಾರ. ರೀತು ಸಿನಿಮಾ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಆಶೀರ್ವಾದ ಆರೈಕೆ ಸದಾಕಾಲ ನಮ್ಮಲ್ಲಿರಬೇಕು ಅಂತ ನಾನು ಪ್ರದೇಶಿಯಾಗಿ ನಾನು ಕೇಳ್ಕೊತ ಇದ್ದೀನಿ. ಇದು ಸರಿ ಸರಿ ಮಾತಾಡಿ ಮಾತಾಡಿ ಮೈಕಲ್ಲೇ ಮಾತಾಡಬೇಕು. ಇದು ಮೂರನೇ ಸಿನಿಮಾ ಡೈರೆಕ್ಷನ್ ಮಾಡ್ತಿರೋದು. ಮೊದಲನೇ ಸಿನಿಮಾ ಬಂದು ಜನರಕ್ಷಕ ಅಂತ ಹೇಳಿ, ಎರಡನೇ ಸಿನಿಮಾ ಬಂದು ಸೊ ಅಮೂಲ್ಯ ಅಂತ ಹೇಳಿ ನೆಕ್ಸ್ಟ್ ಮಂತ್ ಇಲ್ಲಾಂತ ಆಚೆ ಮಂತ್ ರಿಲೀಸ್ ಮಾಡ್ಬೇಕನ್ನ ಪ್ಲಾನ್ ಅಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮೂರನೇ ಸಿನಿಮಾ ನಾನು ರೀತು ಅಂತ ಹೇಳಿ ನಾನು ಮಂಡ್ಯಗೆ ಹೋದಾಗ ಸೊ ಅಲ್ಲಿ ಒಂದು ಕತೆ ಕೇಳಿದೆ. ಕತೆ ಕೇಳಿದಾಗ ಸೊ ತುಂಬಾ ಇಷ್ಟ ಆಯ್ತು. ರಿಯಲ್ ಸ್ಟೋರಿ ಇದು ಆಕ್ಚುಲಿ ಬಂದು. ಸೊ ಈ ಕತೆಗೆ ಯಾರಾದ್ರೂ ಪ್ರೊಡ್ಯೂಸರ್ ಬೇಕಲ್ಲ ಅಂತ ನಾನು ಸರ್ಚ್ ಮಾಡ್ಬೇಕಾದ್ರೆ ಆನಂದ್ ಸರ್ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಸಿಕ್ಕಿದ್ರು, ಮತ್ತೆ ಅದಾದ್ಮೇಲೆ ಹೇಮಂತ್ ಅಂತ ಹೇಳಿ, ಈ ಇಬ್ರು ಕೂಡ ಸೊ ನಮ್ಮ ಮೂವಿಗೆ ನನ್ನ ಡೈರೆಕ್ಷನ್ ಅಲ್ಲಿ ಕೈ ಜೋಡಿಸಿ ಇಲ್ಲಪ್ಪ ಕತೆ ತುಂಬಾ ಚೆನ್ನಾಗಿದೆ ಸೊ ಮಾಡು ನಾವೆಲ್ಲ ಇದೀವಿ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿ ನನಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಸರ್. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಕತೆ ಒಬ್ಳು ಹೀರೋಯಿನ್ ಇರ್ತಾಳೆ, ಅವಳಿಗೆ ಮೂರು ಜನ ಹುಡುಗರು ಹೀರೋಗಳು ಇರ್ತಾರೆ. ಸೊ ಅದರಲ್ಲಿ ಆರ್ಟಿಸ್ಟ್ ಆಗಿ ಸೋಬ್ರತ್ ಸರ್ ಆಗ್ಬೋದು, ತುಂಬಾ ಪ್ರತಿಯೊಬ್ಬರು ಕೂಡ ಕಲಾವಿದರು ಇದ್ದಾರೆ ಸರ್. ಸರ್ ಇದು ಆಕ್ಚುಲಿ ಮಂಡ್ಯದಲ್ಲಿ ನಡೆದಿರುವಂತ ಸ್ಟೋರಿ ಸರ್. ಇದು ಮಂಡ್ಯದಲ್ಲಿ ಒಂದು ಹುಡುಗಿ ಲೈಫ್ ಅಲ್ಲಿ ನಡೆದಿರುವಂತ ಸ್ಟೋರಿ ಇದು. ಇದಾರೆ ಸರ್ ಖಂಡಿತ ಸರ್, ಭೇಟಿ ಮಾಡಿದೆ ನಾನು. ಭೇಟಿ ಮಾಡಿ ಅವ್ರನ್ನ ಹತ್ರ ಮಾತಾಡ್ಬೇಕಾದ್ರೆ ಸೊ ಅವರು ಹೀಗೆ ಫ್ರೆಂಡ್ ಅಲ್ವಾ, ಹಂಗೆ ಹೇಳ್ಕೋಬೇಕಾದ್ರೆ ನಿಮ್ ಲೈಫ್ ಅಲ್ಲಿ ಹೇಗಾಯ್ತು ಹೆಂಗಾಯ್ತು ಅಂತ ಕೇಳ್ಬೇಕಾದ್ರೆ ಅವರು ಎಲ್ಲಾನು ಹೇಳ್ಕೊಂಡ್ರು. ಸೊ ನನ್ಗೆ ತುಂಬಾ ಖುಷಿ ಅಂತ ಅನಿಸ್ತು. ಆ ಸಿನಿಮಾನ ಕತೆ ಮುಖಾಂತರವಾಗಿ ತಗೊಂಡ್ ಬಂದಿದ್ದೀನಿ ಸರ್. ಸರ್ ಇದು ಫಿಮೇಲ್ ಓರಿಯಂಟೆಡ್ ಬರುತ್ತೆ, ಮತ್ತೆ ಎಲ್ಲಾನು ಬರುತ್ತೆ ಸರ್. ಲವ್ ಕಾನ್ಸೆಪ್ಟು ಇದೆ. ಒಂದು ಹುಡುಗಿ ಅಂದ್ರೆ ಅವಳು ಹಣ ಬರ ಸರಿ ಇಲ್ಲ ಅಂತಂದ್ರೆ ಜನ ಹೇಗೆಲ್ಲ ನೋಡ್ತಾರೆ ಅವಳನ್ನ. ಸೊ ಒಂದ್ ಎಂಡಿಂಗ್ ಲೈಫ್ ಅಲ್ಲಿ ಒಂದ್ ಯಾವ್ದೋ ಒಂದು ಕೆಟ್ಟ ಘಟನೆ ನಡೆದ್ರೆ ಸೊ ಜನ ಅವಳನ್ನ ಯಾವ ರೀತಿ ಕರೀತಾರೆ ಅಂತನ್ನೋದಕ್ಕೆ ಒಂದು ಕತೆನಲ್ಲಿ ನಾನು ತಗೊಂಡ್ ಹೋಗಿದ್ದೀನಿ ಸರ್. ಸರ್ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರು ಪ್ಲಾನ್ ಮಾಡಿದ್ದೀನಿ, ಮತ್ತೆ ಊಟಿನಲ್ಲಿ ಇರತ್ತೆ, ಮೈಸೂರಲ್ಲಿ ಇರತ್ತೆ. ಅದಾದ್ಮೇಲೆ ನಾನು ಮಡಿಕೇರಿನಲ್ಲಿ ಒಂದು ಪ್ಲಾನ್ ಮಾಡಿದ್ದೀನಿ. ಸೊ ಪ್ರೊಡ್ಯೂಸರ್ ಸರ್ ಎಲ್ಲ ಓಕೆ ಮಾಡಿದ್ರೆ ನಾನು ಔಟರ್ ಸ್ಟೇಷನ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಮಂಡ್ಯ ಬಿಟ್ಟಿಲ್ಲ ಸರ್, ಮಂಡ್ಯ ಅಭ್ಯಾಸ ಇದ್ದೇ ಇರುತ್ತೆ, ಯಾಕಂದ್ರೆ ಮಂಡ್ಯ ಹುಡುಗಿ ಸ್ಟೋರಿ ಅಲ್ವಾ ಇದು. ಹೌದು ಸರ್, ಮಂಡ್ಯದಲ್ಲಿ ಇದ್ದೇ ಇರುತ್ತೆ. ದೀಪ್ ಅಂತ ಕ್ಯಾಮ್ರಾಮನ್ ಇದಾರೆ ಸರ್, ಮತ್ತೆ ಹೇಮಂತ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ಇದಾರೆ. ಇನ್ನ ಬಹಳ ಜನ ಇದಾರೆ ಸರ್, ಕೊರಿಯೋಗ್ರಾಫರ್ ಆಗಿ ಅಕುಲ್ ಸರ್ ಆಗ್ಬೋದು, ಮತ್ತೆ ಇನ್ನೊಬ್ರು ಸರ್ ಗೌರೀಶ್ ಅಂತ ಹೇಳಿ ಇದಾರೆ ಸರ್. ಇವತ್ತಿಂದಲೇ ಸ್ಟಾರ್ಟ್ ಸರ್, ನಾಳೆಯಿಂದ ಕಂಟಿನ್ಯೂ ಆಗುತ್ತೆ ಸರ್. ಇವತ್ತಿಂದ ಪ್ಲಾನ್ ಮಾಡ್ಕೊಂಡಿದ್ವಿ, ಬಟ್ ಪೂಜೆ ಇದಲ್ಲಿ ಇದಾಗ್ತದಿಲ್ಲ, ನಾಳೆಯಿಂದ ಕಂಟಿನ್ಯೂ ಆಗುತ್ತೆ ಸರ್. ಹಾಂ, 5 ಸಾಂಗ್ ಇದೆ ಸರ್. ಹೇಮಂತ್ ಅಂತ ಹೇಳಿ ಸರ್, ಹೇಮಂತ್ ಸರ್. ನೈಜ ಘಟನೆ ನೈಜ ಘಟನೆ ಅಂದ್ರೆ ಏನಾದರೂ ಒಂದೇ ಹೇಳಿ, ಯಾಕಂದ್ರೆ ನೈಜ ಘಟನೆ ತುಂಬ ಇರುತ್ತೆ. ಸ್ಕೂಲಿಗೆ ಸೇರೋದು ನೈಜ ಘಟನೆ, ಊಟ ಮಾಡೋದು ನೈಜ ಘಟನೆ, ಮನೆಯಿಂದ ಮನೇಲಿ ಇರೋದು ಒಂದು ನೈಜ ಘಟನೆ, ಎಲ್ಲದೂ ಇರುತ್ತೆ, ಓದು ಆಟ ಪಾಠ ಎಲ್ಲದೂ ಕೂಡ ನೈಜ ಘಟನೆ ಅಲ್ವಾ. ಸೊ ಅದು ಪರ್ಟಿಕ್ಯುಲರ್ ಆಗಿ ಇಂಥ ಸೆಗ್ಮೆಂಟ್ ಅಂದರೆ ಯಾವ ಅಂಶವನ್ನು ತೆಗೆದುಕೊಂಡಿದ್ದೀರಾ ಸರ್? ಇವಾಗ ಒಂದು ತುಂಬಿದ ಕುಟುಂಬದಲ್ಲಿ ಆ ಹುಡುಗಿ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿರ್ತಾಳೆ. ಸೊ ತಂದೆ ತಾಯಿಗಾಗ್ಬೋದು, ಜೊತೆಲಿರೋಂಥ ಮಾವಂದಿರ್ಗಾಗ್ಬೋದು, ಅಣ್ಣಂದಿರ್ಗಾಗ್ಬೋದು, ಅವಳು ತುಂಬ ಮುದ್ದಾಗಿ ಬೆಳೆದಿರ್ತಾಳೆ ಸರ್. ಅವಳ ಲೈಫಲ್ಲಿ ಮದುವೆ ಅಂತ ಆದ್ಮೇಲೆ ಹೇಗಾಗತ್ತೆ, ಸೊ ಅಲ್ಲಿ ಜನ ನೋಡೋ ರೀತಿ ಹೇಗಿರತ್ತೆ ಅನ್ನೋದನ್ನ ಕತೆನಲ್ಲಿ ತಗೊಂಡು ಹೋಗಿದ್ದೀನಿ ಸರ್. ಅಂದ್ರೆ ಒಂದು ಮುದ್ದಾಗಿ ಬೆಳೆದಿರೋಂಥ ಹುಡುಗಿ ಕಷ್ಟ ಅಂತ ಬಂದಾಗ ಯಾವ ರೀತಿ ಅವಳು ಈ ಸಮಾಜದಲ್ಲಿ ಗಟ್ಟಿಯಾಗಿ ನಿಂತ್ಕೊಂತಾಳೆ ಅಂತ ಹೇಳಿ ನಾನು ಕತೆನಲ್ಲಿ ತಗೊಂಡು ಹೋಗಿದ್ದೀನಿ ಸರ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.